ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವು ಹೇಳಿದ್ರೆ ನೈಟ್ ಜರ್ನಿ ವೀಡಿಯೋ ಮಾಡ್ತೀರಿ ಅಂತ. ಸೊ ಇವಾಗ ನಾವು ಆಲ್ರೆಡಿ ಮನೆ ಬಿಟ್ಟಿದ್ದೀವಿ. ಟೈಮ್ ಆಗಬೇಕು, ಆಲ್ರೆಡಿ ನೈಟ್ 10 ಆಗಿದೆ. 9 o'clock ಮನೆ ಬರಬೇಕಿತ್ತು. ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. ನಮ್ಮ ಅಪ್ಪ, ನಮ್ಮ ಅಮ್ಮ, ನನ್ನ ಮಗ ಮೂರು ಜನ ಮುಂದೆ ಹೋಗ್ತಾ ಇದ್ದಾರೆ. ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಮೆಟ್ರೋಲಿ ಹೋಗ್ತಿದ್ದೀವಿ. ಮೆಟ್ರೋನಲ್ಲಿ ಮೆಜೆಸ್ಟಿಕ್ವರೆಗೂ ಹೋಗ್ತೀವಿ. ಮೆಜೆಸ್ಟಿಕ್ಕಿಂದ ಜಸ್ಟ್ ರೈಲ್ವೆ ಸ್ಟೇಷನ್ ಒಂದು 10 minutes ವಾಪಸ್ ಅಲ್ಲಿ ಎಕ್ಸಿಟ್ ಇದೆ ರೈಲ್ವೆ ಸ್ಟೇಷನ್ಗೆ, ಮೆಜೆಸ್ಟಿಕ್ ಮೆಟ್ರೋಯಿಂದ. ಸೊ ಅಲ್ಲಿ ಹೋಗಿ ಎಲ್ಲ ಜಾಯ್ನ್ ಆಗ್ತೀವಿ. ಮತ್ತು ಇನ್ನೂ ಒಂದು ಟ್ರಿಪ್ ಸ್ಪೆಷಾಲಿಟಿ ಇದೆ ಅಂತಂದರೆ ಡೆಫಿನೆಟ್ಲಿ ಅದನ್ನು ರೈಲ್ವೆ ಸ್ಟೇಷನ್ಗೆ ಹೋದಾಗ ನಾನು ಹೇಳ್ತೀನಿ. ಮೇನ್ಲಿ ಟ್ರಿಪ್ಪು ನಾವು ಹೋಗ್ತಿರೋದು ಅಲ್ಲಿಗೆ ಅಂತ ಇರೋದ್ರಿ. ನಾವು ಹೋಗ್ತಿರೋದು ಮಂತ್ರಾಲಯಗೆ. ವಿಹಾನ್ ಸ್ಮೈಲ್, ಹಾಯ್, ಸೇ ಹಾಯ್. ಹಾಯ್ ಹೇಳಮ್ಮ, ಹಾಯ್ ಹೇಳು ಬಂಗಾರಿ. ನಮ್ಮಮ್ಮ ನೋಡ, ಅಮ್ಮಮ್ಮ ಹೇಳ್ತಿದೆ ನೋಡಲ್ಲಿ, ನೋಡಲ್ಲಿ ಅಮ್ಮಮ್ಮ. ನೀನು ಹಾಯ್ ಹೇಳಮ್ಮ. ಇಲ್ಲೊಂದು ಕ್ಯೂಟಿಪ್ ಇದೆ, ಅದು ತೋರ್ಸಲ್ಲ. ಹಾಯ್ ಮೇಡಮ್ ಬಂಗಾರಿ. ಹಾಯ್ 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 ಮೇಡಮ್. ಹಾಯ್ ಕರ್ಮ, ನೀನೇ ಮಾಡು ಹಾಯ್. ಇನ್ಯಾರಲ್ಲ ಸೀರಿಯಸ್ ಆಗದ ದೀದಿ ನಂಗೆ ಏಟು ಹೊಡಿತಾನಂತೆ ನೋಡಿ ಅವರು. ಖುಷ್ ಅಂತ ನನಗೆ ಅವನು ನೋಡಿ, ಅವ್ರ ಅಜ್ಜಿ ಇಲ್ಲಿ ಕೂತಿದ್ದಾರೆ ಅಂತ ಓವರಾಗಿ ರಿಯಾಕ್ಷನ್ ಕೊಡ್ತಿದ್ದಾನೆ ಅವನು. ಹ್ಞೂ ಕೊಡ್ತಿದ್ದೆ ತಾನೇ. ಇವರು ಸುಧಾ ಅಂಟಿ, ನನ್ನ ಫ್ರೆಂಡು. ಅವ್ರು ನಮ್ಮ ಅಮ್ಮ ಎಲ್ಲ ಇಟ್ಕೊಂಡು ಸರಿಯಾಗಿ ಮಾತಾಡ್ತಿದ್ದಾರೆ. ಅವರು ಅವ್ರ ಇನ್ನೊಬ್ರು ಫ್ರೆಂಡ್ ಅಖಿಲ ಅಂಟಿ, ಅದು ನಮ್ಮ ಆಂಟಿಕ ಮತ್ತೆ ನಮ್ಮ ಸುಶೀಲ ಆಂಟಿ, ಇದು ಅವ್ರ ಬೆಸ್ಟ್ ಫ್ರೆಂಡ್ ಇನ್ನೊಬ್ರು ಶ್ಯಾಮ್ಲಾ ಆಂಟಿ. ನಮ್ಮ ಸುಧಾ ಆಂಟಿಯವ್ರ ಇಬ್ಬರು ಮಕ್ಕಳು ಮೇಲೆ ಆಲ್ರೆಡಿ ಕೋಚಲ್ಲಿ ಮಲ್ಕೊಂಡು ಬಿಟ್ಟಿದ್ದಾರೆ. ಟ್ರೈನಿಗೆ ರೈಲ್ವೆ ಸ್ಟೇಷನ್ ರೀಚ್ ಆದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಎಲ್ಲ ಸೀಟಲ್ಲಿ ಬುಕ್ಕಿಂಗಲ್ಲಿ ಫುಲ್ ಬ್ಯುಸಿ ಆಗಿದ್ದು. ಸೀಟ್ ವೈಸ್ ಕೂತ್ಕೋಬೇಕು ಅಂತ. ಸೊ ಇವಾಗ ಎಷ್ಟಮ್ಮ ಟೈಮು? 12:30. ಇವಾಗ ಹೆಂಗಿದೆ ಅಂತ ಕೇಳಿ ವಿಚಾರಿಸು. ಚೆನ್ನಾಗಿ 12:30 12:30. ಸೊ ನಮ್ಮ ಟ್ರೈನ್ 11:20 ಬಿಡ್ತು. 12:30. ಸೊ ಎಲ್ಲ ಸೀಟಿಗೋಸ್ಕರ ಕೂತ್ಕೊಂಡು ಎಲ್ಲ ಸೀಟಿಂಗ್ ಫಿನಿಶ್ ಮಾಡ್ಕೊಳ್ಳೋವರೆಗೂ ಕೂತಿದ್ರು. ಮೋಸ್ಟ್ ಎಲ್ಲ ಮಲಗಿದ್ದಾರೆ, ತೋರಿಸ್ತೀನಿ ಒನ್ ಬೈ ಒನ್. ಅಂಕಲ್ ಮಗನ ಹೆಲ್ಪ್ ಮಾಡ್ತಿದ್ದಾರೆ ಮೇಲೆ ಹಚ್ಚಕ್ಕೆ. ಅಂಕಲ್ ಓ ರಶ್ಮಿ ಆಂಟಿ ಮಗನ್, ಹಾಯ್ ಮಾಡೋ. ಹಾಯ್ ಅಂಕಲ್. ಇಲ್ಲ ಇಲ್ಲ, ಇನ್ನೂ ಎರಡಿಲ್ ಕೋಚ್ ಖಾಲಿ ಇದೆ. ಒಬ್ರು ಮೇಲ್ ಮಲಗಿದ್ದಾರೆ ಇಲ್ಲಿ ಅಂಕಲ್ ಅನ್ಸುತ್ತೆ. ಇಲ್ಲಿ ಆಂಟಿ ಎಲ್ಲ ಸೆಟ್ಲ್ ಆಗ್ಬಿಡಿದಾರೆ. ರಶ್ಮಿ ಆಂಟಿ ಗರ್ಲ್ಸ್ ಅಡ್ಮಿನ್, ಹಾಯ್ ಮಾಡಿ. ನಮ್ ಗರ್ಲ್ಸ್ ಅಡ್ಮಿನ್ ಡಿಪಾರ್ಟ್ಮೆಂಟ್ ಇವರೇ ಮೇನ್ ನೋಡ್ಕೊಳ್ಳಿ. ನಮಗೂ ಅಡ್ಮಿನ್ ಅವರೇ. ಬಾಯ್ಸ್ ಅಡ್ಮಿನ್, ಬಾಯ್ಸ್ ಅಡ್ಮಿನ್ ಜೈಕುಮಾರ್ ಅಂಕಲ್ ಹೇಳಿದ್ದಾರೆ ಅಲ್ಲಿದ್ದಾರೆ, ಮುಂದೆ ಲಾಸ್ಟ್ ಅಲ್ಲಿದ್ದಾರಂತೆ. ಇವರೇನಪ್ಪ ಬಾಯ್ಸ್ ಅಡ್ಮಿನ್ ಜಯಕುಮಾರ್ ಅಂಕಲ್, ಹಾಯ್ ಮೇಡಿ ಅಂಕಲ್. ಇವರು ಮಮ್ಮಿ ಜಯಾ ಆಂಟಿ, ಮಮ್ಮಿ ಫ್ರೆಂಡು. ನೋಡಿ ಕಿತ್ಲೆಣ್ಣು ತಿಂತಾ ಇದಾರೆ. ಒಬ್ರಿಗಾದ್ರೂ ಕೊಡೋಣ ಅಂತಿಲ್ಲ, ಅವರೇ ತಿಂತಾ ಇದಾರೆ ಅವಾಗಿಂದ. ಬಾದಾಮಿ ಗೋಡಂಬಿ ಅಂತೆಲ್ಲ ನೋಡಿ, ನಂಗೆ ತಿನ್ಸಕ್ ರೆಡಿ ಆಗಿದ್ದಾರೆ. ಮಲ್ಕೋತಿ ಮುಂದೆ ಇದಾರೆ, ಮುಂದೆ ನಮ್ ಚೇತು ಇಲ್ಲಿದೆ ನೋಡಿ. ನನ್ ತಂಗಿ ಇವರಮ್ಮ ನಮ್ಮ ಒಂದೇ ಸತಿ ಒಂದೇ ಸ್ಕೂಲಲ್ಲಿ ಓದಿದ್ರು ಅಂತ ಫ್ರೆಂಡ್ಸ್ ಕೂಡ ಆಗಿದ್ದಾರೆ ಅವರು. ಹಾಯ್ 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 ಹಾಯ್
ದೊಡ್ಡ ಗ್ಯಾಂಗ್ ಕೂತಿದೆ ನೋಡ್ಬೇಕು ನೀವು ಮೇಲೆ ಲಗೇಜ್ ಹಾಕ್ಬಿಟ್ಟು ಮಲಗದ್ ಮರ್ತೋಗಿದ್ದಾರೆ ಇಲ್ಲೊಬ್ರು ಇದ್ದಾರೆ ಮೇಲೆ ಬಟ್ ಸೈಲೆಂಟ್ ಆಗಿ ನೋಡ್ತಾ ಇದ್ದಾರೆ ಕ್ಯಾಮ್ರಾನ ಅಷ್ಟೇ ಇವರು ಇಲ್ಲೊಬ್ರು ಇದ್ದಾರಾ ಹಾಯ್ ಮಾಡಿ ಆಂಟಿ ಇವ್ರು ನಮ್ಮ ಡ್ಯಾಡಿ ವಾಶ್ರೂಮ್ಗೆ ಹೋಗಿ ಬರ್ತಿದ್ದಾರೆ ಇಲ್ಲೇ ಲಿಸ್ಟ್ ಇದ್ದಾರೆ ಆಗ್ಲೇ ಕೆಲವರು ಸೋಗಯ್ಯ ಲೈಟ್ ಹಾಕಿ ಆಗ್ಲೇ ನಾನು ಈ ಟ್ರಿಪ್ ಸ್ಪೆಷಾಲಿಟಿ ಏನು ಅಂತ ಹೇಳ್ತೀವಿ ಅಂತಂದ್ರೆ ಇದು ನಮ್ಮ ಅಮ್ಮಿಯ ಮಿಡಲ್ ಸ್ಕೂಲ್ ಫ್ರೆಂಡ್ಸ್ ಗ್ಯಾಂಗ್ ಇವರೆಲ್ಲ ಸೇರ್ಕೊಂಡು ಟ್ರಿಪ್ ಹೋಗ್ತಿರೋದು ಮಂತ್ರಾಲಯ ಟ್ರಿಪ್ ಅವರವ್ರ ಫ್ಯಾಮಿಲಿನ ತಗೊಂಡು ಹೋಗ್ತಿದ್ದಾರೆ कार्यक्रम बहुत विजृंभण चला यूट्यूब मत इवर वेंकोप्रव अंकल नम ट्रिप सक्सेस मेन इवर बिकॉज बल्क टिकेट बुकिंग अंकल थैंक निजवागलू वंडरफुल आगे सो ऑलमोस्ट 12:30 आगे ना ओडियक रेडी आगे बट इडी ऑलमोस्ट नमे अर्थ अंकल सीट नमद 72 ಸೀಟ್ ಒಂದು ಬೋಗಿ 96 ಇರುತ್ತೆ ಬಟ್ 72 ಸೀಟ್ ನಾವೇ ಆಗಿರೋದ್ರಿಂದ ಇಡೀ ಬೋಗಿಲ್ ಎಲ್ಲ ಲೈಟ್ ಆಫ್ ಆಗಿಲ್ಲ ನೋಡಬಹುದು ಎಲ್ಲ ಲೈಟ್ಸ್ ಆಫ್ ಆಗಿಲ್ಲ ಎಲ್ಲರೂ ತಿನ್ಕೊಂಡು ಎಲ್ಲ ಮಜಾ ಮಾಡ್ತಿದೀವಿ ಮೇಬಿ ವಾಪಸ್ ಬರಕ ಎಲ್ಲ ಮಲಗ್ತೀವಿ ಎಲ್ಲರೂ ಸುಸ್ತ ಆಗಿರ್ತೀವಿ ವಾಟ್ಸ್ಆಪ್ ಅಲ್ಲಿ ಇಸ್ತೀರಾ ಯೂಟ್ಯೂಬ್ ಆಗ್ಲೇ ಗರ್ಲ್ಸ್ ಅಡ್ಮಿನ್ ಅಂತ ಪರಿಚಯ ಮಾಡ್ಕೊಟ್ಟಿವ್ರನ್ನ ಸೋ ಇನ್ನೊಂದು ನಮ್ಮ ಡಿಡಿಡಿ ಗರ್ಲ್ಸ್ ಅವರು ಸೆಲ್ಫಿ ಕ್ವೀನ್ ಇವರೇ ग्रूप नली मेमोरेबल फोटोस क्रियेट आगते सो इवर मेमोरेबल फोटोस क्रियेट आगते सो एलू गर्ल्स चीयर्स और मग एलू गोडंबी को बादामी गोडंबी बादामी नोड़ी सैडली गैपल मेल कुछ हे नोड़ता ಏನೇನ್ ಫೋಟೋಸ್ ತೆಗಿತಾ ಇದೀರಾ ಅಂತ ನೋಡ್ತಿದಾರೆ ಹಾಯ್ ಹಾಯ್ ಹೇಳು ಇದೆ ಮಾಡಲ್ವಾ ಪುಟಾಣಿ ಪಾಪು ಇಲ್ಲಿ ಬರ್ತಿದೆ ಪಾಪ ಎಲ್ಲ ನಿದ್ದೆ ಹೋಗಿ ಅಂತ ಕಾಯ್ತಿದೆ ಅದು ಯಾಕಂದ್ರೆ ಎಲ್ಲ ಡಿಸ್ಟರ್ಬ್ ಮಾಡ್ತಾರೆ ಪಾಪ ಅರ್ಧಕ್ಕೆ ನಿದ್ದೆ ಮಾಡ್ತಿದಾರೆ ಎಲ್ಲರೂ ಅಟ್ಟಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬೇಗ ಮಲ್ಕೊಳ್ಳಿ ಟೈಮ್ ಇವಾಗ ಜಸ್ಟ್ 8:00 ಇವಾಗ ಎಲ್ಲರೂ ಇಳಿದಿದ್ದೀವಿ ಆಲ್ಮೋಸ್ಟ್ ಟ್ರೈನ್ ಇದೆಲ್ಲ ಇವಾಗ ಇಳಿದಿದೆ ಇವಾಗ ಎಲ್ಲರೂ ರೂಮ್ ಹತ್ರ ಹೋಗಬೇಕು ನನ್ನ ಮಗ ಅಲ್ಲಿ ಅಮ್ಮ ಅಲ್ಲರೆ ಸೊ ಆಟೋ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಕಾಯ್ತಾ ಇದ್ದೀವಿ ಆಲ್ಮೋಸ್ಟ್ ಫುಲ್ ಗ್ಯಾಂಗ್ ಇದ್ದೀವಿ ನಾವು ಆಲ್ಮೋಸ್ಟ್ ನಾನು ಅವ್ರನ್ನ ಹೇಳಿದಾಗ 72 ಮೆಂಬರ್ಸ್ ಇದ್ದೀವಿ ಸೊ ಅದನ್ನು 13 ಆಗಿ ಈಚ್ 13 ಆಗಿ ಡಿವೈಡ್ ಮಾಡಿ ಆಟೋ ಶೇರ್ ಮಾಡಬೇಕು ಅಂತ ಎಲ್ಲ ಮಾತಾಡ್ತಿದ್ದಾರೆ ನಾವು ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತಾ ಇದ್ದೀವಿ ನಮ್ಮ ತಂಗಿ ಹಾಯ್ ಮಾಡ್ತೀರ ಬೇಡ ಆಂಟಿ ಹಾಯ್ ಸಾಮ್ಲ ಆಂಟಿ ಫುಲ್ ಆಕ್ಟಿವ್ ಆಗಿರ್ತಾರೆ ಒಂದು ಸಹ ನೋಟ್ ಮಾಡ್ಕೊಳ್ಳಿ ಹಾಯ್ ಮೇಡಮ್ ಸೋ ಅವರು ರೆಡಿ ಆಗಿ
ಇದ್ದಾನೆ ಎಲ್ಲರೂ ರೆಡಿ ಆಗ್ತಿದ್ದೀವಿ. ಫೋನ್ಸ್ ಹಲೋ ಇಲ್ಲ ದೇವಸ್ಥಾನಕ್ಕೆ ಅಂತ ಹೇಳಿದ್ದಾರೆ. ಫೋನ್ಸ್ ಎಲ್ಲ ನಾವು ಇಲ್ಲೇ ಬಿಟ್ಟು ಹೋಗ್ತಿದ್ದೀವಿ. ಡೆಫಿನೆಟ್ಲಿ ನಾವು ರೂಮ್ ಇಲ್ಲ ಟ್ರೈನ್ಗಳ ನಾವು ಇಲ್ಲಿ ರೂಮ್ ಬಗ್ಗೆ ಕೀಸ್ ಇಟ್ಕೊಳ್ಳೋದು ಮತ್ತೆ ರೂಮ್ಗಳೆಲ್ಲ ಶಪಲ್ ಮಾಡ್ಕೊಂಡು ಸ್ನಾನ ಮಾಡಿದ್ರೆ ಟೈಮ್ ಆಯಿತು. ಸೊ ಅದನ್ನ ವಾಕ್ ಮಾಡೋಕ್ಕಾಗಿಲ್ಲ. ಸ್ಟೇಷನಿಂದ ಬಂದ್ಮೇಲೆ ಬಿಯಾನ ಟ್ಯಾಪ್ ಆನ್ ಮಾಡಿ ಆಫ್ ಮಾಡಿ ಆಟ ಆಡ್ತಿದ್ದಾನೆ. ಇಲ್ಲಿ ಒಂದು ಟ್ಯಾಪ್ ಆನ್ ಮಾಡೋದು ಆಫ್ ಮಾಡೋದು ಆಟ ಆಡ್ತಿದ್ದಾನೆ ಅವನು. ಸೊ ನಾನು ಲಾಕ್ ಮಾಡ್ತಾ ಇದ್ದೀನಿ ಬಟ್ ಅವ್ನು ಮಾಡ್ತಿದ್ದಾನೆ ಕೆಲಸನ. ಫೋನ್ ಅಲೋ ಇಲ್ಲ. ಸೊ ಫೋನೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ತಿದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಇನ್ನು ಆ ಡೇನ ವ್ಲಾಗ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. Bye-bye.